ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನು ಸಮೀನಾ, ಸ್ಟೂಡೆಂಟ್ ಕಮ್ ಹೋಟೆಲ್ ಓನರ್. ಓದಿನ ಜೊತೆ ಉದ್ಯೋಗಕ್ಕೂ ಸೈ, ಸಾಫ್ಟ್ವೇರ್ ಕಂಡುಹಿಡಿಯೋದ್ರಲ್ಲೂ ಪರ್ಫೆಕ್ಟ್. ಇದುವೇ ಈ ಹೊತ್ತಿನ ವಿಶೇಷ ಸ್ವಾಭಿಮಾನಿ. ಇಂಜಿನಿಯರಿಂಗ್ ಮೆಡಿಕಲ್ ಅಂದ್ರೆ ಹಗಲು ರಾತ್ರಿ ಅನ್ನದೇ ಓದಬೇಕು, ಆಗ್ಲೇ ಒಳ್ಳೆ ಮಾರ್ಕ್ಸ್ ಸಿಗೋದಕ್ಕೆ ಸಾಧ್ಯ. ಅಂದ ಹಾಗೆ ಬಾಗಲಕೋಟೆಯಲ್ಲಿ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದ್ದಾನೆ. ಹೆತ್ತವರಿಗೆ ಹೊರೆಯಾಗಬಾರ್ದು ಅನ್ನೋದು ಆತನ ಇಚ್ಛೆ. ಹಾಗಾಗಿ ಆತ ಓದಿನ ಜೊತೆಗೆ ಉದ್ಯೋಗ ಕೂಡ ಮಾಡ್ತಾ ಇದ್ದಾನೆ, ಇತರರಿಗೂ ಕೆಲಸ ಕೊಟ್ಟಿದ್ದಾನೆ. ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿರೋ ಟೀನ್ ಕೆಫೆ ಹೋಟೆಲ್. ಇದೇನು ಮಾಮೂಲಿ ಹೋಟೆಲ್ ಅಲ್ಲ, ಇಲ್ಲೂ ಸಮಥಿಂಗ್ ಸ್ಪೆಷಲ್ ಆಗಿರೋ ವಿಷಯ ಇದೆ. ಅಂದ ಹಾಗೆ ಈ ಹೋಟೆಲ್ ನಡೆಸ್ತಾ ಇರೋದು ಕಿರಣ್ ಕುಲಕರ್ಣಿ, ಆತ ಓರ್ವ ಇಂಜಿನಿಯರಿಂಗ್ ಸ್ಟೂಡೆಂಟ್. ಹೋಟೆಲ್ನಲ್ಲಿ ಗೋಪಿ ಲಾಲಿಪಾಪ್, ಬೇಬಿ ಕಾರ್ನ್ ಮಂಚೂರಿ, ಕಾಶ್ಮೀರಿ ಪಲಾವ್ ಸೇರಿದಂತೆ ಹಲವಾರು ಆಹಾರ ಪದಾರ್ಥಗಳನ್ನ ರೆಡಿ ಮಾಡಲಾಗುತ್ತೆ. ವಿಶೇಷ ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕಮ್ ಹೋಟೆಲ್ ಓನರ್ ಈ ಕಿರಣ್ ಕುಲಕರ್ಣಿ ಸ್ವತಃ ಅವುಗಳನ್ನ ತಯಾರಿಸ್ತಾನೆ. ಅದೂ ಅಲ್ಲದೆ ಇದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್. ಈ ಹೋಟೆಲ್ನಲ್ಲಿ ಯಾವುದೇ ತಿಂಡಿಗೂ ಕಲರ್ ಮಿಕ್ಸ್ ಮಾಡೋದಿಲ್ಲ. ಹೋಟೆಲ್ ಮಾಡಿರೋದ್ರಿಂದ ಈತ ಕೆಫೆ ಕಿರಣ್ ಅಂತಲೇ ಗುರುತಿಸಿಕೊಂಡಿದ್ದಾನೆ. ಈ ಹೋಟೆಲ್ನ ಟೇಸ್ಟ್ ನೋಡಿರೋರು ನಿತ್ಯ ಸಂಜೆ ಇಲ್ಲಿಗೆ ಬಂದು ಬಾಯಿ ಚಪ್ಪರಿಸಿ ತಿಂತಾರೆ. ಅಲ್ಲಿ
ಮೊದಲು ಕೆಲಸಕ್ಕೆ ಯಾರೂ ಸಿಗದಿದ್ದಾಗ ತಾನೊಬ್ಬನೇ ನಡೆಸುತ್ತಿದ್ದ ಈಗ ಕೆಲಸಕ್ಕೆ ಹೋಟೆಲ್ನಲ್ಲಿ ಆಳುಗಳನ್ನು ಇರಿಸಿಕೊಂಡಿದ್ದಾನೆ ವಿಶೇಷ ಅಂದ್ರೆ ಮನೆಯಲ್ಲಿ ಯಾರಿಗೂ ತಿಳಿಸದೆ ಈ ಟೀನ್ ಕೆಫೆ ಹೋಟೆಲ್ ಅನ್ನ 8 ತಿಂಗಳ ಹಿಂದೆ ಆರಂಭಿಸಿದ್ದಾನೆ ಈಗ ಈತನಿಗೆ ಪ್ರತಿದಿನ 2000 ರೂಪಾಯಿ ಆದಾಯ ಬರ್ತಿದೆ ಸಾಯಂಕಾಲವಾದ್ರೆ ಸಾಕು ಹೋಟೆಲ್ನಲ್ಲಿ ಗಿರಾಕಿಗಳು ತುಂಬಿರ್ತಾರೆ ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಹೋಟೆಲ್ ನಡೆಸುತ್ತಾರೆ ಟೈಮ್ ಸಿಕ್ಕಾಗ ಅಲ್ಲಿಯೇ ಓದಿನತ್ತ ಗಮನ ಹರಿಸುತ್ತಾನೆ ಈತ ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಎಲ್ಲರಂತೆ ಕಾಲೇಜಲ್ಲಿ ಕೂತು ಪಾಠ ಕೇಳ್ತಾನೆ ಈಗಾಗಲೇ ಹಲವಾರು ಸಾಫ್ಟ್ವೇರ್ ಗಳನ್ನು ಕಂಡುಹಿಡಿದಿದ್ದಾನೆ ಕೆಬಿಜೆಎನ್ಎಲ್ ಗೆ ಹಾಗೂ ಬಿಜಾಪುರದ ಆಯುರ್ವೇದಿಕ್ ಕಾಲೇಜ್ ಒಂದಕ್ಕೆ ಸೇರಿದಂತೆ ಇತ್ತರಡೆ 3 ಸಾಫ್ಟ್ವೇರ್ ಕೊಟ್ಟಿದ್ದಾನೆ 2006 ರಲ್ಲಿ ಇಂಜಿನಿಯರಿಂಗ್ ಓದಲು ಬಾಗಲಕೋಟೆಗೆ ಬಂದಾಗ ಇವನಿಗೆ ಮನೆಯಲ್ಲಿ ಆರ್ಥಿಕವಾಗಿ ತೊಂದರೆ ಇತ್ತು ಅದನ್ನ ಸಮರ್ಥವಾಗಿ ನಿಭಾಯಿಸೋ ಛಲ ಈತನಲ್ಲಿತ್ತು ಹಾಗಾಗಿಯೇ ಯಾರಿಗೂ ಗೊತ್ತಿಲ್ಲದಂತೆ ಹೋಟೆಲ್ ಆರಂಭಿಸಿದ್ದ ಸದ್ಯ ತಮ್ಮ ಮಗ ಓದಿನ ಜೊತೆ ಉದ್ಯೋಗ ಮಾಡುತ್ತಿರೋದು ಪೋಷಕರಿಗೂ ಖುಷಿ ತಂದಿದೆ
ಹಾಗಾದ್ರೆ ತಮ್ಮ ಈ ಕೆಲಸದ ಬಗ್ಗೆ ಸ್ವತಃ ಕಿರಣ್ ಕುಲಕರ್ಣಿ ಮತ್ತು ಅವರ ತಾಯಿ ಏನು ಹೇಳ್ತಾರೆ ನೋಡೋಣ. ಫೈನಾನ್ಷಿಯಲಿ ವೇರ್ ನಾಟ್ ಮಚ್ ಅಷ್ಟೊಂದು ಇದಿರಲಿಲ್ಲ, ಪರಿಸ್ಥಿತಿ ಅಷ್ಟು ಚಲೋ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಇಂಜಿನಿಯರಿಂಗ್ ಅಂದ್ರೆ ಅಷ್ಟು ಈಸಿ ಅಲ್ಲ, ಎಲ್ಲರೂ ಬೈಕ್ ಮೇಲೆ ಓಡಾಡ್ತಿದ್ರು, ಕಾರಲ್ಲಿ ಓಡಾಡ್ತಿದ್ರು, ಎಲ್ಲ ನೋಡ್ಕೊಂಡು ನಾನು ಒಂದು ಬೈಕ್ ಮೇಲೆ ಓಡಾಡಬೇಕು, ಕಾರಲ್ಲಿ ತಗೋಬೇಕು ಎಲ್ಲ ಆಸೆ ಇತ್ತು. ಆಮೇಲೆ ಒಂದ್ಸರಿ ನಾವು ಬೆಂಗಳೂರಲ್ಲಿ ಪಿಜ್ಜಾ ತಿನ್ಬೇಕು ಪಿಜ್ಜಾ ತಿನ್ಬೇಕು ಅಂತ ತುಂಬಾ ಸರಿ ಯೋಚನೆ ಮಾಡ್ತಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ನೋಡಿದೆ, ಒಂದು ಒಂದು ವರ್ಷ ಎರಡು ವರ್ಷ ಓಡಾಡಿದೆ, ಬಟ್ ಬಾಗಲಕೋಟೆಯಲ್ಲಿ ಎಲ್ಲೂ ಪಿಜ್ಜಾ ಸಿಗಲಿಲ್ಲ ನನಗೆ. ಸೊ ಆಫ್ಟರ್ ಟೂ ಇಯರ್ಸ್ ಏನೋ ಒಂದು ಕಾನ್ಸೆಪ್ಟ್ ಬಂತು ತಲೆಯಲ್ಲಿ, ಈ ತರ ಮಾಡಿದ್ರೆ ಕಡಿಮೆ ರೇಟಲ್ಲಿ ಪಿಜ್ಜಾ ಏನಾದರೂ ಕೊಟ್ಟರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಏನೋ ಹೆಲ್ಪ್ ಆಗುತ್ತೆ, ಅಂಡ್ ಒಂದು ಬೇರೆ ಒಂದು ಇಂಟ್ರೊಡ್ಯೂಸ್ ಮಾಡ್ದಂಗತ್ತೆ, ಏನೋ ಒಂದು ಚೇಂಜ್ ಕೊಟ್ಟಂಗೆ ಆಗುತ್ತೆ ಅಂತ ಮಾಡೋಣ ಅಂತ ಇದ್ವಿ. ಸೊ ಆಮೇಲೆ ಅದ್ರ ಜೊತೆಗೆ ಆಸ್ ಯೂಶುವಲ್ ನನ್ನ ಖರ್ಚುನು ನನಗೆ ಆರಾಮಾಗಿ ಹೊರಗಡೆ ಬರುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಸೊ ಅದಕ್ಕೆ 8 ತಿಂಗಳಿಂದ ಟೀನ್ ಕೆಫೆ ಅಂತ ಸ್ಟಾರ್ಟ್ ಮಾಡಿದ್ವಿ. ನಾವು ಅಡಿಗೆ ಮಾಡ್ಬೇಕಾದ್ರೆ ಅದು ನಮ್ಮ ಹತ್ರ ಬಂದು ನಿಂದ್ರದು ಅದು ಮಾಡ್ತಿದ್ದ. ನಮ್ಮ ಮನೆಯೊಳಗೆ ಮಗಳಿದ್ಲು, ಆದ್ರೆ ಆಕಿನು ಸ್ವಲ್ಪ ಅಡಿಗೆಗೆ ಅದೆಲ್ಲ ಹಿಂದೆ ಮುಂದೆ ನೋಡ್ತಿದ್ಲು. ಆಮೇಲೆ ಇವನೇ ಬಂದು ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ಅಡಿಗೆ ಅದೆಲ್ಲ ಕಲ್ಕೊಂಡಾನ. ಆಮೇಲೆ ಒಂದ್ ದಿವ್ಸ ನನಗೆ ಆರಾಮ್ ತಪ್ಪಿತು. ಆರಾಮ್ ತಪ್ಪಿದ ತಕ್ಷಣ ಇವನೇ ಒಂದ್ ದಿವ್ಸ ಪಲಾವ್ ಅದೆಲ್ಲ ಅಡಿಗೆ ಮಾಡಿ ಹಾಕಿದ. ಆಮೇಲೆ ಹಂಗೆ ಪಿಡಿಜೆ ಕಾಲೇಜ್ಗೆ ಹೋದ. ಕಾಲೇಜ್ನಿಂದನು ಸ್ವಲ್ಪ ಯಾವಾಗಾದ್ರೂ ಹೆಲ್ಪ್ ಮಾಡೋದು ಅದು ಮಾಡ್ತಿದ್ದ. ಆಮೇಲೆ ಸೆಕೆಂಡ್ ಇಯರ್ ಆದ್ಮೇಲೆ ಇಲ್ಲಿ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ಗೆ ನಾವು ಅಡ್ಮಿಷನ್ ಮಾಡಿಸೀವಿ. ಅದನ್ನ ಕಲಿತಾ ಕಲಿತಾನೆ ಈಗ ಒಂದು ಟೀನ್ ಕೆಫೆ ಅಂತ ಹೇಳಿ ಒಂದು ದೊಡ್ಡ ಉದ್ಯಮ ಶುರು ಮಾಡ್ಯಾನ. ನಮಗೆ ಹೆಮ್ಮೆ ಅನಿಸ್ತದ, ಖುಷಿ ತರುವಂತ ವಿಷಯ. ಇಂಜಿನಿಯರಿಂಗ್ ಓದೋದೇ ಕಷ್ಟ ಅನ್ನೋ ಇಂದಿನ ಜಮಾನದಲ್ಲಿ ಓದಿನ ಜೊತೆ ಉದ್ಯೋಗ ಮಾಡ್ತಿರೋ ಕಿರಣ್ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾನೆ. ಎಲ್ಲರೂ ಒಂದಲ್ಲ ಒಂದು ಉದ್ಯೋಗದಲ್ಲಿ ತೊಡಗಿಕೊಂಡ್ರೆ ನಿರುದ್ಯೋಗ ಸಮಸ್ಯೆ ಕೂಡ ನಿವಾರಣೆಯಾಗಬಹುದಲ್ವಾ? ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.